वेलकम बैक डीके शिपराना एचडीके पराना देवेगौड़ कुटुंबक्के आशीर्वाद माडिदीरि देवेगौड़ सीएम हागू पीएम आगिद्रु कुमारस्वामी एरडु बारी सीएम आगिदारे हागागी ई बारी ननगे आशीर्वाद माडि अंतिदारे डीके शिवकुमार ननगू ओंदु अवकाश कोडि अंत केळ्ता इद्दारे डीके शिवकुमार ಒಕ್ಕಲಿಗರು ಯಾರ ಪರ ಕುಮಾರಸ್ವಾಮಿ ಪರನ ಡಿಕೆ ಶಿವಕುಮಾರ್ ಪರನ ಅನ್ನೋದನ್ನ ತಿಳಿಯುವಂತಹ ಪ್ರಯತ್ನವನ್ನ ಡಿಕೆ ಶಿ ಮಾಡ್ತಿದ್ದಾರೆ ಒಕ್ಕಲಿಗರ ಮನದಾಳವನ್ನ ಅರಿಯೋದಿಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿ ಸೀಕ್ರೆಟ್ ಟೀಮ್ ನಿಂದ ಒಕ್ಕಲಿಗ ಮತದಾರರ ಸರ್ವೆಯನ್ನ ಮಾಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಧಿಕಾರದ ಗದ್ದುಗೆ ಏರೋದಿಕ್ಕೆ ಡಿಕೆ ಶಿ ಭಾರಿ ಸರ್ಕಸ್ ಅನ್ನ ಮಾಡ್ತಿದ್ದಾರೆ ಒಕ್ಕಲಿಗ ಕ್ಷೇತ್ರಗಳ ಮತದಾರರು ಒಕ್ಕಲಿಗ ನಾಯಕರ ಬಳಿ ಡಿಕೆ ಶಿ ಪರ್ಸನಲ್ ಆಗಿ ಆಶೀರ್ವಾದವನ್ನ ಬೇಡ್ತಾ ಇದ್ದಾರೆ ಈ ಹಿಂದೆ ಸಮುದಾಯದ ಮುಖಂಡರನ್ನ ಭೇಟಿಯಾಗಿದ್ರು ಜೊತೆಗೆ ಸಮುದಾಯದ ಸ್ವಾಮೀಜಿಗಳನ್ನ ಬೇರೆ ಬೇರೆ ಮಠಗಳ ಸ್ವಾಮೀಜಿಗಳನ್ನ ಅವರು ಭೇಟಿಯಾಗಿ ಇದೇ ಒಂದು ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡಿದ್ರು ಅದು ಸಾಕಷ್ಟು ಚರ್ಚೆಗೂ ಕೂಡ ಆ ಸಂದರ್ಭದಲ್ಲಿ ಗ್ರಾಸವಾಗಿತ್ತು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗ ಈ ಸಲ ಹೇಗಾದರೂ ಮಾಡಿ ಅಧಿಕಾರವನ್ನ ಹಿಡಿಲೇಬೇಕು ಅನ್ನುವಂತಹ ಆಸೆಯಲ್ಲಿರುವಂತಹ ಡಿಕೆಶಿಗೆ ಈ ಸರ್ವೆಯಿಂದ ಯಾವ ರೀತಿಯ ರಿಪೋರ್ಟ್ ಬಂದಿದೆ ನವಿತ ಜೈನ್ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಮುಖ್ಯಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆದ್ರು ನಂತರ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದ್ರು ನಂತರ ಎಸ್ ಎಂ ಕೃಷ್ಣ ಕೂಡ ಮುಖ್ಯಮಂತ್ರಿ ಆದ್ರು ಹಾಗಾಗಿ ನನಗೂ ಕೂಡ ನಾನು ಒಕ್ಕಲಿಗ ನಾಯಕ ನಾನು ಸಮುದಾಯದ ನಾಯಕ ನನಗೂ ಒಂದು ಅವಕಾಶ ಕೊಡಿ ಅಂತ ಅವಕಾಶ ಇದೀಗ ಕಾಂಗ್ರೆಸ್ ನಲ್ಲಿ ಬಂದಿರುವಂತದ್ದು ಹಾಗಾಗಿ ನನ್ನನ್ನ ಕೈ ಹಿಡಿದೆ ಅಂತೇಳಿ ಒಕ್ಕಲಿಗ ಮುಖಂಡರು ಮತ್ತು ಒಕ್ಕಲಿಗ ನಾಯಕರು ಒಕ್ಕಲಿಗ ಮತದಾರರನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಅಪ್ರೋಚ್ ಮಾಡ್ತಿರುವಂತದ್ದು ಯಾಕಂತ ಹೇಳಿದ್ರೆ ಈ ಒಂದು ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂತ ಅಭಿಪ್ರಾಯ ಇರುವುದ್ರಿಂದ ಮತ್ತೆ ಅವರ ಸರ್ವೆಗಳು ಅವರನ್ನ ವಿಶ್ವಾಸಕ್ಕೆ ತಂದಿರೋದ್ರಿಂದ ಅದು ಇದೇ ಕಾರಣಕ್ಕಾಗಿ ಒಕ್ಕಲಿಗೆ ಒಂದು ಅವಕಾಶ ಕೊಡ್ಬೇಕಂತ ಹೇಳಿದ್ರೆ ಈ ಬಾರಿ ತಾವು ಮತಗಳನ್ನ ಡಿ ಕೆ ಶಿವಕುಮಾರ್ ಪರವಾಗಿ ಕ್ರೋಢೀಕರಣ ಆದ್ರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಒಕ್ಕಲಿಗರು ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಈ ಒಂದು ವೇಳೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಅದು ಡಿ ಕೆ ಶಿ ಪರವಾಗಿರುತ್ತೆ ಮತ್ತು ಡಿ ಕೆ ಶಿ ಪರವಾಗಿ ನಿಲ್ಲುವವರು ಜಾಸ್ತಿ ಇರ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಲ್ಬೇಕನ್ನೋದು ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ ಆಗಿರುವಂತದ್ದು ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದ ಪಾರ್ಪತ್ಯವನ್ನು ಹೊಂದಿರುವಂತದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಕೂಡ ಒಕ್ಕಲಿಗರ ಅವರೇ ನಾಯಕ ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ನನಗೆ ಅವಕಾಶವನ್ನು ಕೊಡಿ ನಾನು ಸಾಲ ಮನ್ನಾವನ್ನು ಮಾಡಿದೆ ನುಡಿದಂತೆ ನಡೆದಿದ್ದೇನೆ ನನಗೆ ಅವಕಾಶ ಕೊಟ್ರೆ ನಾನು ಶ್ರೇಯೋಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಈಗ ಎಚ್ ಡಿ ಕುಮಾರಸ್ವಾಮಿ ಕೂಡ ಮನವಿಯನ್ನು ಮಾಡ್ತಿರುವಂತದ್ದು ನನಗೆ ಅಧಿಕಾರಕ್ಕೆ ಬರತಕ್ಕಂತ ಅವಕಾಶ ಇದೆ ಅಂತ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು ಸಂಪೂರ್ಣ ಬಹುಮತ ಬರದೇ ಇರಬಹುದು ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಜಾತ್ಯತೀತದಳ ಯಾವುದೇ ಪಕ್ಷ ಕೂಡ ಸರ್ಕಾರ ರಚನೆಗೆ ಅನಿವಾರ್ಯ ಅನ್ನೋ ಒಂದು ಸಂದೇಶವನ್ನು ಕೂಡ ರಚನೆಯನ್ನು ಕಳಿಸಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಒಂದು ಕಡೆ ಇದ್ರೆ ಮತ್ತೊಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದು ಕಟ್ಟಕಡೆಯ ಚುನಾವಣೆ ಅನ್ನೋದು ಅವರ ಲೆಕ್ಕಾಚಾರ ಇದೇ ಕಾರಣಕ್ಕಾಗಿ ಕೆಲವೊಂದು ಕಡೆ ಒಕ್ಕಲಿಗರು ಯಾರ ಪರ ಇದ್ದಾರೆ ಒಕ್ಕಲಿಗ ಮತದಾರರು ಯಾರನ್ನ ಓಲೈಕೆ ಮಾಡ್ತಾರೆ ಮತ್ತು ಒಕ್ಕಲಿಗ ಮತದಾರರು ಈ ಬಾರಿ ಯಾರನ್ನ ಕೈ ಹಿಡಿತಾರೆ ಒಕ್ಕಲಿಗ ಮತದಾರರು ನಿಜವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಬಾರಿ ಮುಖ್ಯಮಂತ್ರಿಯಾಗಿ ಮಾಡ್ಲಿಕ್ಕೆ ತೀರ್ಮಾನವನ್ನು ಮಾಡ್ತಾರೆ ಹಾಗಾದ್ರೆ ಈ ಬಾರಿ ಚುನಾವಣೆಯಲ್ಲಿ ಒಕ್ಕಲಿಗ ನಾಯಕರು ಯಾರು ಅನ್ನೋ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಸರ್ವೆ ತಂಡವನ್ನು ರಚನೆ ಮಾಡಿರುವಂತಹ ಆ ಸರ್ವೆ ತಂಡ ಇದೀಗ ಸರ್ವೆಯನ್ನು ಆರಂಭಿಸಿ ಬಂತದ್ದು ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ ಬಿಜೆಪಿ ಅವರಿಗೆ ಹೊಸ ನರಕ ಸೃಷ್ಟಿಸಬೇಕಾಗತ್ತೆ ಸುರ್ಜೇವಾಲಾ ಹೇಳಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿರೋದು ಜನ ಈಗಾಗಲೇ ಕಾಂಗ್ರೆಸ್ಗೆ ನರಕ ತೋರಿಸಿದ್ದಾರೆ ಅಂತ ಹೇಳಿ ತಿರುಗೇಟನ್ನ ನೀಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಅಸುರರಿದ್ದಾರೆ ಅನ್ನುವ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸುರ್ಜೇವಾಲಾ ಅವರಿಗೆ ಏನ್ ಗೊತ್ತಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸುರ್ಜೇವಾಲಾ ಹೇಳಿಕೆಗೆ ಸಿಎಂ ಬೊಮ್ಮಾಯಿ ತಿರುಗೇಟನ್ನ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅಸುರರ ದೊಡ್ಡ ಲಿಸ್ಟೇ ಇದೆ ಮೊದಲು ಅವರ ಪಕ್ಷದ ಒಳ ಜಗಳವನ್ನ ಸರಿಪಡಿಸಿಕೊಳ್ಳಲಿ ಚುನಾವಣೆಗೋಸ್ಕರ ಆಕಾಶ ತೋರಿಸ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಶಿವರಾತ್ರಿಯ ಸಂದರ್ಭದಲ್ಲೂ ಮಾತನಾಡಿದರು ಅಂದ್ರೆ ಸುರ್ಜೇವಾಲಾ ಅವರು ಶಿವ ಅಂದ್ರೆ ಏನು ಆನಂತರ ಅಸುರ ಅಂದ್ರೆ ಯಾರು ಬಿಜೆಪಿಯಲ್ಲಿ ಎಷ್ಟು ಜನ ಅಸುರರಿದ್ದಾರೆ ಹೀಗೆ ಅನೇಕ ವಿಚಾರಗಳನ್ನ ಹೇಳಿದ್ರು ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಜನ ಈಗಾಗಲೇ ಕಾಂಗ್ರೆಸ್ಗೆ ನರಕ ತೋರಿಸಿದ್ದಾರೆ ಎಷ್ಟು ಜನ ಕಾಂಗ್ರೆಸ್ನಲ್ಲಿ ಅಸುರರಿದ್ದಾರೆ ಬಹಳಷ್ಟು ಜನ ಇದ್ದಾರೆ ಅನ್ನುವಂತಹ ಒಂದು ತಿರುಗೇಟನ್ನ ಸಿಎಂ ನೀಡಿದ್ದಾರೆ ಕುಚ್ ಉನ್ನೆ ಅಸುರ್ ಕಹಿ ದೇತೆ ಹೈ ವೋ ಲೋಗ್ ಪ್ರದೇಶ್ ಕಿ ಸತ್ತಾ ಮೇ ಬೈಠೆ 40% ಕಮಿಷನ್ ಸರ್ಕಾರ ಕ್ಯಾ ಹೈ ಯೇ ಅಸುರಿ ಪ್ರವೃತ್ತಿ ಹಿ ತೋ ಹೈ
यही तो असुर है, उनके सींग नहीं लगे हैं पर उनका नाम बोम्मई सरकार है, यही वो असुर है। 40% कमीशन लूट कर खा गए इस प्रदेश को। यह पैसा सरकार का पैसा नहीं है, माफ करिए, यह पैसा 6.5 करोड़ से ज्यादा हमारे कन्नड़िगा भाई बहनों का पैसा है। सरकारें आपकी नौकर हैं, हम सब आपके नौकर हैं, हमारा काम आपकी सेवा करना है, हमारा काम प्रांत की सेवा करना है। जो बेंगलोर की गद्दी पर बैठते हैं बसवराज बोम्मई, वो राजा नहीं है, वो आपके सेवक हैं, और जब वो आपके खजाने से 40% खाते हैं तो उनसे बड़ा असुर कोई नहीं हो सकता, उन्हें श्राप लगेगा, नरक में जगह नहीं मिलेगी। तो वो स्वर्ग और नरक में भी 40% कमीशन वालों को जगह नहीं मिलेगी, एक नया नरक बनाना पड़ेगा। सुरजेवाला गेन गोत्तिदे कर्नाटक बेन माहिती इदे अवनु कांग्रेस ಒಳ ಜಗಳವನ್ನು ಸರಿ ಮಾಡಿಸ್ಕೊಳ್ಳಿ ಮೊದಲು, ಆಮೇಲೆ ಕರ್ನಾಟಕದ ಬಗ್ಗೆ ಮಾತಾಡಿ. ಇಂಥ ಮಾತುಗಳಿಂದ ಏನಾಗೋದಿಲ್ಲ, ಜನ ಎಲ್ಲ ಗೊತ್ತಿದೆ ಯಾರು ಹಸುರರು ಯಾರು ದೇವತೆಗಳು. ಈಗಾಗಲೇ ಇಡೀ ಭಾರತ ದೇಶದಲ್ಲಿ 70 ವರ್ಷ ಆಡಳಿದಂಥ ಕಾಂಗ್ರೆಸ್ಸನ್ನು ಕಿತ್ತು ಹೋಗೋದು ಹಸುರರು ಯಾರು ಅನ್ನೋದನ್ನು ಆಗಲೇ ತೋರಿಸಿದ್ದಾರೆ ಕಾಂಗ್ರೆಸ್ನಲ್ಲಿ. ಇನ್ನಷ್ಟು ಅಪ್ಡೇಟ್ಸ್